ಆಮೇಲೆ ಬನ್ನಿ ಇನ್ನೊಮ್ಮೆ ಬನ್ನಿ ಇನ್ನೊಮ್ಮೆ ಬರಬೇಕು ಅನ್ನೋ ವಿಚಾರಗಳು ನಮ್ಮ ಹತ್ರ ಇಲ್ಲ. ನಾವು ಹಿಂದೆ ಚುನಾವಣೆ ಸಮಯದಲ್ಲಿ ಹೇಳಿದ್ದೇವೆ, ಭ್ರಷ್ಟಾಚಾರ ರಹಿತವಾಗಿ ಇದನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದೇವೆ. ಇವಾಗಲೂ ಅದೇ ವಾದದಲ್ಲಿ ಮಾಡ್ತಾ ಇದ್ದೇವೆ. ಗ್ರಾಮ ಗ್ರಾಮಕ್ಕೆ ಹೋಗಿ ಅಕ್ರಮ ಸಕ್ರಮ 94C ಮಾಡ್ತೀವಿ ಅಂತ ಹೇಳಿದ್ದೇವೆ. ಯಾರಾದರೂ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ, ಬೇರೆ ಯಾಗಲು ಮಧ್ಯವರ್ತಿಗಳು ಎಲ್ಲಾದರೂ ಇಲ್ಲ, ಸರಕಾರಿ ಅಧಿಕಾರಿಗಳು ಅಕ್ರಮ ಸಕ್ರಮ 94C ಏನಾದರೂ ಹಣ ಮಾಡುವುದನ್ನು ಗಮನಕ್ಕೆ ಬಂದರೆ ಸರಕಾರಿ ಅಧಿಕಾರಿಯನ್ನು ಕೂಡಲೇ ಇಲ್ಲಿಂದ ಎತ್ತಂಗಡಿ ಇಲ್ಲಾಂದರೆ ಡಿಸ್ಮಿಸ್ ಮಾಡ್ತೇವೆ. ನಮ್ಮ ಯಾರಾದರೂ ಮಧ್ಯವರ್ತಿಗಳು ಇದರಲ್ಲಿ ಕೆಲಸ ಮಾಡಿದರೆ ಕೂಡಲೇ ಕಂಪ್ಲೇಂಟ್ ಕೊಟ್ಟು ಅವರನ್ನು ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಗಡಿಯಾರ ಯಾರು ಗಡಿಯಾರ ವಿ ಯಾರು ಬರ್ತಾರೆ ಗಡಿಯಾರ ಬಂದಿದಾರ ಗಡಿಯಾರ ಅಂದ್ರೆ ಹೌದು ವಿ ಬಂದಿದಾರ ವಿ ಬಂದಿದಾರ ಚಂದ್ರನಾಯ್ಕ ಸೀಟು ಬೂದು ಮರ ಬೂರ್ನ ಮರ ಬೂರ್ದಂತ ತಾರ ರೆಡ್ಡು ದೆಪ್ಪಡು ಮರ ಹಲಸಿನ ಮರ ರೆಡ್ಡು ಎಲ್ಲ ಕೊಡಿಪಡಿ ಕೊಡಿಪಡಿ ಅಡಿಕೆ ಭತ್ತನೆ ನೇರ ಸಾಲ ಎಂದು ಯೋಜನೆಗೆ ಪಾಡ್ದಿತ್ತೆ ಹೈನ ಎಂದು ಕೊಂಡು ಬರ್ತದೆ ಸೈನಿಗೆ 94C ಜಾಗದಿಂದ ಬತ್ತನೆ ಅಕ್ಕ ಬತ್ರ ತಿಕ್ಕಿಜಿ ಕೊರ್ತು 4 ವರ್ಷ ಆಂಡೆ ಅಂಚೆ ಇನಿ ಮುಟ್ಟ ತಿಕ್ಕಿಜಿ ವಿಯನ್ ಅಲ್ಪನೆ ಉಂಡು 1.5 ತಿಂಗಳ ಆಂಡಿ ಇಡೆ ಬರ್ಪಣೆ ಅಂಚ ಅಕ್ಕ ಬತ್ರ ತಿ ಸಿಂಗಾಣಿ ಹಾಂ ಬಪ್ಪಳಿಗೆ
ಹಿಂಗಾದ ಭಾಳ ಮನೆ ಪೇರ ಆಗಿ ಗೌರ್ಮೆಂಟ್ ಹಿಡಿದು ಮನೆ ಬರ್ಕೊಂಡು ಹೋಗೋದು ಏನು ಮಾಡೋದು ಅವ್ರು ಯಾರು ಜೋಕ್ಳಿ ರಡ್ಡು ಹೆಂಗೆ ಭಾಳ ಮನೆ ಪೇರ ಬಿಚ್ಚಿ ಬೀಟಿ ಭಾಳ ಕಟ್ಟಿಯರ ಬಿಚ್ಚಿ ಅಂತ ಬರ್ತಾನೆ ಸಾರ ಆಯ್ತು ಪಾಣಿ ಏನು ಮಾಡೋದು ಪೈ ಬರ್ಕೊಂಡು ಮತ್ತು ಅವ್ರು ರಡ್ಡು ಜೋಕ್ಳು ಮಲ್ಲೆ ಆತೈತೆ ಬುಳೇರಿ ಕಟ್ಟಿರ್ತ ಪುನಜ ನಿಗಮದ ವಿಚಾರ ಇಡ್ಬತ್ತೆ ನಿಗಮದ ಎರಡು ಮೂರು ಸಾವಿರ ಅರ್ಜಿ ಮಾಡೋಣ ಸಿಕ್ಕಿಜಿ ಅಂತ ಐಸ್ ಎಲ್ಲ ಅದಕ್ಕೂ ನಾನು ನಿಗಮ ವಾಹನದ ಬಾಡಿಗೆ ಇದನ್ನ ಹತ್ತಿರ 90 ವರ್ಷದ ಅಜ್ಜಿ ಎಷ್ಟು ವರ್ಷ ಕೊಡ್ತು ಕೊಡ್ದು ಒಂದೆರಡು ವರ್ಷ ಎರಡು ವರ್ಷ ದೇವದಾಸ್ ಕೋಡಿಂಬಾಡಿ ಕೋಡಿಂಬಾಡಿ ಅರ್ಜಿ ಕೊಡ್ತೇವೆ ನಾವು ಕಾಸು ಬರ್ತೇವೆ ಜಂಜಾಪಿಗೆ ಏನಾರು ಅವು ಎಲ್ಲ ರಿಪೇರಿ ರಾಗಿದ ಕುಮಾರಿಡ್ದೆ 90 ವರ್ಷಕ್ಕೆ ಒಂದು ಅರ್ಜಿ ಕೊಡೋದು ಒಂದೆರಡು ವರ್ಷ ಇರ್ತೀವಿ ಅಲ್ಪ ಅಂದ್ರೆ ಹೋದನಾಗ ಅಂತ ಚಾಯಿಂಚದ ಅಂತೇರಿ ಬತ್ತದು ತುಯಾರಲ್ಲ ಅವ್ರ ಪೂಜೆ ಇಲ್ಲಿ ತಾಗ್ತಾನೆ ಅಂದ್ರೆ ಅಲ್ಪರ್ದೆ ಕೊಲ್ಲುದು ಇಡೀ ಉಳ್ಳಾರ ಇಜ್ಜಾರ ಅಂತ ಅಂಚವಾದ ಬಂದೊಂದ್ರೆ ಸಂಪಿರ್ತೀವಿ ನಾವು ನಮ್ಮ ಬೆಳ್ತಂಗಡ ತಾಲೂಕು ತಣ್ಣೀರು ಪಂತ ಗ್ರಾಮ ಅಳಕೆಯಿಂದ ಬಂದಿದ್ದೀವಿ ಒಂದು ಮಸೀದಿ ಒಂದು ಸಮಸ್ಯೆ ಪ್ರಾಬ್ಲಮ್ ಇದೆ ಮಸೀದಿ ಒಂದು ಕಬ್ರಸ್ತಾನದ ಒಂದು ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ ಹೆಚ್ಚು ಕಮ್ಮಿ ಒಂದು ಒಂದು 8 ವರ್ಷ ಆಯಿತು ಮಾಡಿಸ್ಕೊಡ್ಬೇಕು ಪಾತ್ರ ಇತ್ತು ಅವ್ ಎಂಕಡೆಗೆ ರೋಡ್ ಇತ್ತು ರೋಡ್ ಬಗ್ಗೆ ಇಟ್ಟು ಪಾತ್ರ ಬೇಕಲ್ಲ ಇದೆಯಲ್ಲಪ್ಪ 94 ಸಿ ನೋಡಿ ಇದೊಂದು ಇದು ಆದ್ರೆ ಯಾಕಂದ್ರೆ ನೀವು ನಿಮಗೆ ಹೊಸ ಮನೆ ಕಟ್ತೀರಾ ರೆಕಾರ್ಡ್ ಆಗ್ಲಿಲ್ವಾ ಇದು ರೆಕಾರ್ಡ್ ಮಾಡಿ ಕೊಡ್ತೀವಿ ಫಸ್ಟ್ ಆಮೇಲೆ ಮನೆ ಕಟ್ಟಿ ಆಯ್ತಾ ಇದು ಈಗ ಹತ್ರ ಹೋದ್ರೆ ಈಗ 50,000 ರೂಪಾಯಿ ಸಿಗ್ತದೆ ನಿಮಗೆ ರಿಪೇರಿ ಈ ರಿಪೇರಿ ತಗೊಳ್ಳಿ ಈಗ ವಿ ಎ ತರ ಅಂತ ಇವತ್ತು ಫಸ್ಟ್ ರಿಪೇರಿ ತಗೊಳ್ಳಿ ಹಾಂ ವಿ ಎಲ್ಲಿ ಕೆದಿಲ್ಲ ಅನ್ನೋದು ಇದು ನಿಮ್ದಲ್ವಾ ಇದು ಇದು ರಮೀಲ ಆಡ್ದು ಹಾಂ ಈ ರಿಪೇರಿ ತಗೊಳ್ಳಿ ಇದ್ರ ಜೆರಾಕ್ಸ್ ಕೊಡಿ ಫಲಾನುಭವಿ ಉಂಟು ಸರ್ ಇವರದ್ದು ಬಟ್ ಎಂತ ಅಂದ್ರೆ ರೇಷನ್ ಕಾರ್ಡ್ ಇಲ್ಲ ಆಗುದಿಲ್ಲ ರೇಷನ್ ಕಾರ್ಡ್ ಇಲ್ಲ ಅವರಲ್ಲಿ ಅರ್ಜಿ ಮಾಡ ಕೊಟ್ಟಾರೆ ಸರ್ ನಾವೇ ಬರೋಡ ರೇಷನ್ ಕಾರ್ಡ್ 2,000 ರೂಪಾಯಿ ಬರ್ಬಿಜ 2,000 ರೂಪಾಯಿ ಗೃಹಲಕ್ಷ್ಮಿ ಇತ್ತವರ ಮುರಾರಿ ಮಠ ಬರ್ತೇನೆ ಅದರ ಆಟ ತಿಂಗಳ ಬರೋಡ ಆಗ್ತೇವೆ ಬರ್ಬೋದು ಎಷ್ಟು ಸಾಲ ಕೊಟ್ಟು ಓ ಅವ್ವ ಆತಿರ್ತಿತ್ತಲ್ಲ ಸರ್ಕಾರಿ ಯೋಜನೆ ಅಂತ ಆತಿರ್ತಿತ್ತು ಜಾಸ್ತಿ ಅದೇ ಬರ್ಬೋದು ಓ ಒಂದೇ ದಿನ ಹಾಕೊಂಡು ಹಾಂ ನಾನು ಅಂದೆ ಚಾಕ್ಲೇಟ್ ತಿಕ್ಕಿ ಬತ್ತಿ ಇಲ್ಲಿ ಅರ್ಧ ಡ್ಯಾಮೇಜ್ ಅನ್ನ 20,000 ಹುಣ್ಣು ಡ್ಯಾಮೇಜ್ ಅಲ್ಲ 120,000 ಅಂತ ಬರೇ ಹಾಕೊಂಡು ಜಿಮ್ಮಲ್ ಆಯ್ ಬರೇ ಬಿಡತ್ತೆ ರಿಪೋರ್ಟ್ ಮಿಗ್ಲು ಬರೇ ಅಲ್ಲ ಡ್ರಾಪ್ ಮಾಡಿ ಇದು 10 ಕೋಟಿ ಇಲ್ಲ ಕೇಳಿ ಬರ್ಬೋದು
ಅಲ್ಲಿ ಕ್ರಮ ಇದೆ, ಕಾನೂನು ಇದೆ, ಮಂಜೂರು ಮಾಡೋದು ಬರೇ ಕುಸಿತ ಆಗಿ ಹಾಕಿಕೊಳ್ಳಿ ಅಲ್ಲಿ ಬರೆಪವನ ಕೆಲಸ ಮಲ್ಬಿಡಿ ಇಂಜಿನ್ ಮಲ್ಪಾರಿಂಚ ಮಲ್ದವ್ರ ಮಾತ್ರ ಹೋಗಿ ಕಂಪ್ಲೇಂಟ್ ಇಚ್ಚಿ ಏರಿಗೆ ಏರಿ ಯಾರದ್ದು ಇಲ್ಲ, ಯಾರ್ದು ಮನೆ ಬಿದ್ದಿದೆ ಏನು ಎತ್ತ ಏನು ಯಾರ್ದು ಮನೆ ಇದೆಯಾ ಕನೆಕ್ಟ್ ಮಾಡಿ ಮಾಡಿ ಕೊಡ್ತೀನಿ, ಡೋಂಟ್ ವರಿ. ಈ ರೀತಿ ತುಂಬ ಪ್ರಾಬ್ಲಮ್ ಸರ್, ಅಕ್ಕಪತ್ರ ಇಲ್ಲದ ನಗರಸಭೆ ನೀರಿನ ಕೊಡುದಿಲ್ಲ ಸರ್. ಮಾಡ್ಕೊಡ್ತೀನಿ, ಮಾಡಿಕೊಡ್ತೀನಿ. ನಿಮ್ಗೆ ಇಷ್ಟು ವರ್ಷ ಅಲ್ಲಿ ಆಗ್ಲಿಲ್ಲಲ್ಲ, ಈಗ ಮಾಡಿಕೊಡುವ. ಜನ ಜಾಸ್ತಿ ಉಂಟಂದ್ರೆ ಜನಗಳಿಗೆ ಎಲ್ಲ ಇಲ್ಲಿ ಬಂದರೆ ಏನಾದರೂ ಪರಿಹಾರ ಸಿಗ್ತದೆ ಅಂತ ಅವ್ರಿಗೆ ಗೊತ್ತಾಗಿದೆ. ನೀವೇ ಜನಗಳ ಹತ್ರ ಕೇಳಿ ಯಾಕೆ ಬರ್ತೀರಿ. ನಮ್ಮಿಂದ ನಮ್ಮ ಕಾರ್ಯ ವೈಖರಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಬಂದವರಿಗೆ ಸ್ಪಾಟಲ್ಲಿ ಆ ಸಮಯದಲ್ಲಿ ಏನಾದರೂ ಪರಿಹಾರ ಕೊಡಲಿಕ್ಕೆ ಆಗ್ತದೆ ಅನ್ನೋ ಪ್ರಯತ್ನವನ್ನು ಮಾಡ್ತೇವೆ. ಆಮೇಲೆ ಬನ್ನಿ ಇನ್ನೊಮ್ಮೆ ಬನ್ನಿ ಇನ್ನೊಮ್ಮೆ ಬರಬೇಕು ಅನ್ನೋ ವಿಚಾರಗಳು ನಮ್ಮ ಹತ್ರ ಇಲ್ಲ. ಎಲ್ಲ ಅಧಿಕಾರಿಗಳಿಗೆ ಸೋಮವಾರ ನಾವು ಹೇಳಿರ್ತೇನೆ, ಸ್ವಲ್ಪ ಮಾತಾಡಿಸಿದವರು ಸೋಮವಾರಕ್ಕೆ ಹೇಳಿದ್ದೀನಿ. ಎಲ್ಲ ಅಧಿಕಾರಿಗಳು ನಾವು ಹೇಳಿದಂಥ ಕೆಲಸಗಳನ್ನು ಮಾಡ್ತಾ ಇರಬೇಕು. ಏನೇನು ಈಗ ಮಳೆ ಬಂದು ಕೂಡ ತುಂಬ ಮನೆಗಳು ತೊಂದರೆಗೀಡಾಗಿದೆ, ಡ್ಯಾಮೇಜುಗಳಾಗಿದೆ. ಸಾರ್ವಜನಿಕರು ಬರ್ತಾರೆ, ಅಲ್ಲಲ್ಲಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ. ನಮ್ಮ ಆಡಳಿತ ಸರ್ಕಾರಿ ಅಧಿಕಾರಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮನೆ ಬಿದ್ದರೆ ಪಾರ್ಷಲ್ ಮನೆ ಬಿದ್ದರೂ ಅದಕ್ಕೂ ಮೊದಲು 10,000 ರೂಪಾಯಿ ಸಿಗ್ತಾ ಇತ್ತು, ಈಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಪ್ರತಿ ಮನೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೂ 50,000 ರೂಪಾಯಿ ಸಿಗ್ತದೆ. ಮನೆಗೆ ನೀರು ತುಂಬಿದರೆ 10,000 ರೂಪಾಯಿ ಸಿಗ್ತದೆ. ಮನೆ ಪೂರ್ತಿ ಬಿದ್ದರೆ 120,000 ರೂಪಾಯಿ ಅವರಿಗೆ ಸಿಗುವಂಥದ್ದಾಗ್ತದೆ. ಸ್ವಲ್ಪ ಈಗ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ, 500,000 ರೂಪಾಯಿ ಸಿಗುವಂಥದ್ದು ಆಗಬೇಕು. ಅದಕ್ಕೆ ಕೂಡ ಮಂಜೂರಾತಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಒಟ್ಟಿನಲ್ಲಿ ಬಡವರು ಏನು ತೊಂದರೆ ಇದ್ದಾರೆ ಅವರಿಗೆ ಕೂಡಲೇ ತಕ್ಷಣ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಸು ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತರೆ 37,500 ರೂಪಾಯಿ ಸಿಗ್ತದೆ. ಮೊದಲು 3,000 ರೂಪಾಯಿ ಸಿಗ್ತಾ ಇತ್ತು, ಈಗ 37,500 ಸಿಗ್ತದೆ. ಕರು ಸತ್ತರೆ 20,000 ರೂಪಾಯಿ ಸಿಗುವಂಥ ಕೆಲಸಗಳಾಗ್ತದೆ. ಯಾವುದೇ ಪಂಚಾಯತ್ ಲೆವೆಲಲ್ಲಿ ಹಣದ ಕೊರತೆಗಳಿಲ್ಲ. ಪ್ರತಿ ಎ ಗ್ರೇಡ್ ಪಂಚಾಯತಿಗೆ 25,000 ರೂಪಾಯಿಯನ್ನು ಸರ್ಕಾರ ಈಗಲೇ ಬಿಡುಗಡೆ ಮಾಡಿದೆ. ಬಿ ಗ್ರೇಡ್ ಪಂಚಾಯತಿಗೆ 15,000 ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿದೆ. ಹೆಚ್ಚುವರಿ ಹಣ ಬೇಕಿದ್ದರೆ ಅದನ್ನು ಕೂಡ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಒಟ್ಟಿನಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಜನ ಬರ್ತಾರೆ ಯಾಕೆಂತ ಹೇಳಿದ್ರೆ ಅಕ್ರಮ ಸಕ್ರಮ 94C ಸುಮಾರು 8-7 ವರ್ಷದಿಂದ ಪರದಾಡಿ ಓಡಾಡಿ ಜನಪ್ರತಿನಿಧಿಗಳ ಮನೆಯ ಬಾಗಿಲನ್ನು ತಟ್ಟಿ ಅವರಿಗೆ ದುಡ್ಡು ಕೊಟ್ಟು ಮಾಡಲಿಕ್ಕೆ ಆಗಲಿಲ್ಲ. ನಾವು ಹಿಂದೆ ಚುನಾವಣೆ ಸಮಯದಲ್ಲಿ ಹೇಳಿದ್ದೇವೆ, ಭ್ರಷ್ಟಾಚಾರ ರಹಿತವಾಗಿ ಇದನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದೇವೆ. ಇವಾಗಲೂ ಅದೇ ವಾದದಲ್ಲಿ ಮಾಡ್ತಾ ಇದ್ದೇವೆ. ಗ್ರಾಮ ಗ್ರಾಮಕ್ಕೆ ಹೋಗಿ ಅಕ್ರಮ ಸಕ್ರಮ 94C ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರಾದರೂ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಬೇರೆ ಯಾಗಲು ಮಧ್ಯವರ್ತಿಗಳು ಎಲ್ಲಾದರೂ ಇಲ್ಲ, ಸರಕಾರಿ ಅಧಿಕಾರಿಗಳು ಅಕ್ರಮ ಸಕ್ರಮ 94C ಏನಾದರೂ ಹಣ ಮಾಡುವುದನ್ನು ಗಮನಕ್ಕೆ ಬಂದರೆ ಸರಕಾರಿ ಅಧಿಕಾರಿಯನ್ನು ಕೂಡಲೇ ಇಲ್ಲಿಂದ ಎತ್ತಂಗಡಿ ಇಲ್ಲಾಂದರೆ ಡಿಸ್ಮಿಸ್ ಮಾಡ್ತೇವೆ. ನಮ್ಮ ಯಾರಾದರೂ ಮಧ್ಯವರ್ತಿಗಳು ಇದರಲ್ಲಿ ಕೆಲಸ ಮಾಡಿದರೆ ಕೂಡಲೇ ಕಂಪ್ಲೇಂಟ್ ಕೊಟ್ಟು ಅವರನ್ನು ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಅದರಿಂದ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಬಡವರಿಗೆ ಸೇರುವಂಥದ್ದನ್ನು ಅವರಿಗೆ ಭ್ರಷ್ಟಾಚಾರ ರಹಿತವಾಗಿ ಕೊಡುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ವಿ, ಮಾಡ್ತೇವೆ. ಒಟ್ಟಿನಲ್ಲಿ ಜನಗಳು ಇಲ್ಲಿ ಬರ್ತಾರೆ ಯಾಕೆಂತ ನೀವು ಕೇಳಿದ ಪ್ರಶ್ನೆಗೆ, ಜನಗಳಿಗೆ ಏನಾದರೂ ಸಹಕಾರ ಆಗಿದೆ. ಸಿ ಇದ್ದರೆ ಇರುವೆ ಯಾಕೆ ಬರ್ತದೆ? ಸಿ ಇದ್ದರೆ ಮಾತ್ರ ಇರುವೆ ಬರ್ತದೆ, ಸುಮ್ಮನೆ ಇರುವೆ ಬರ್ತದಾ? ಹಾಗೇ ಇಲ್ಲಿ ಬಂದರೆ ಏನಾದರೂ ಕೆಲಸ ಆಗ್ತದೆ ಅಂತ ಅವರು ಬರ್ತಾರೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನವರತ್ನ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಹೋಲ್ಸೇಲ್ ಡೀಲರ್ಸ್ ಇನ್ ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ ಇ ಡಿ ಲೈಟ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಆಲ್ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಆರ್ ಅಂಡರ್ ಒನ್ ರೂಫ್.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಅಪೋಸಿಟ್ ಸಚಿನ್ ಟ್ರೇಡರ್ಸ್, ಮೇನ್ ರೋಡ್, ದರ್ಬೆ, ಪುತ್ತೂರ್. ಕಾಂಟ್ಯಾಕ್ಟ್ 8105973951, 9481644951, 9663814451, 08251200551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.